ನಮಸ್ಕಾರ ಎಲ್ರಿಗೂ, ಕನ್ನಡ ಡ್ರೈವ್ಸ್ಪಾರ್ಕ್ಗೆ ಸ್ವಾಗತ. ನಾನು ನಿಮ್ಮ ರಾಹುಲ್ ನಾಗರಾಜ್. ಇವತ್ತು ನಾವು ನಿಮಗೆ ಕಿಯಾ ಮೋಟರ್ಸ್ನ ಆಲ್ ನ್ಯೂ ಸಾನೆಟ್ ಕಾಂಪ್ಯಾಕ್ಟ್ ಎಸ್ ಯು ವಿ ಬಗ್ಗೆ ತಿಳ್ಸೋಕ್ಕೆ ಬಂದಿದ್ದೀವಿ. ಸೊ ಬನ್ನಿ ನೋಡೋಣ ಕಿಯಾ ಸಾನೆಟ್ನಲ್ಲಿ ಏನೇನು ಫೀಚರ್ಸ್ ಇದೆ, ಆಮೇಲೆ ಈ ಗಾಡಿ ಹೇಗಿದೆ ಓಡಿಸೋಕ್ಕೆ ಅಂತ. ಕಿಯಾ ಮೋಟಾರ್ಸ್ ಕಂಪನಿಯು 2020 ಆಟೋ ಎಕ್ಸ್ಪೋದಲ್ಲಿ ಪ್ರದರ್ಶಿಸಿದ್ದ ಕಾನ್ಸೆಪ್ಟ್ ಆವೃತ್ತಿಯನ್ನು ಸೋನೆಟ್ ಉತ್ಪಾದನಾ ಮಾದರಿಯಲ್ಲಿ ಉಳಿಸಿಕೊಂಡಿದೆ. ಬೋಲ್ಡ್ ಡಿಸೈನ್ ಹೊಂದಿರುವ ಈ ಕಾರು ಅಗ್ರೆಸಿವ್ ಹಾಗೂ ಸ್ಪೋರ್ಟ್ ವಿನ್ಯಾಸವನ್ನು ಹೊಂದಿದೆ. ಈ ಕಾರಿನ ಮುಂಭಾಗದಲ್ಲಿ ಗ್ಲೋಸ್ ಬ್ಲ್ಯಾಕ್ ಬಣ್ಣದ ಟೈಗರ್ ನೋಸ್ ಗ್ರಿಲ್ ಅಳವಡಿಸಲಾಗಿದೆ. ಮುಂಭಾಗದಲ್ಲಿರುವ ಗ್ರಿಲ್ ರೆಡ್ ಸೆಂಟ್ಗಳನ್ನು ಹೊಂದಿದೆ. ಕಾರು ಮಾದರಿಯು ಯಾವ ವೇರಿಯಂಟ್ ಎಂಬುದನ್ನು ಸೂಚಿಸಲು GT ಲೈನ್ ಬ್ಯಾಜಿಂಗ್ ಅನ್ನು ನೀಡಲಾಗಿದೆ. ಈ ಗ್ರಿಲ್ನ ಎರಡೂ ಬದಿಗಳಲ್ಲಿ ಶಾರ್ಪ್ ಆದ ಹೆಡ್ ಲ್ಯಾಂಪ್ಗಳಿವೆ. ಇವುಗಳನ್ನು ಕಿಯಾ ಕ್ರೌನ್ ಜ್ಯುವೆಲ್ LED ಹೆಡ್ ಲ್ಯಾಂಪ್ಗಳೆಂದು ಕರೆಯಲಾಗುತ್ತದೆ. ಇವುಗಳನ್ನು LED DRL-ಗಳೊಂದಿಗೆ ಇಂಟಿಗ್ರೇಟ್ ಮಾಡಲಾಗಿದೆ. ಹೆಡ್ ಲ್ಯಾಂಪ್ ಯೂನಿಟ್ ಕೆಳಗೆ ಮುಂಭಾಗದ ಬಂಪರ್ನಲ್ಲಿ LED ಫಾಗ್ ಲ್ಯಾಂಪ್ಗಳನ್ನು ಅಳವಡಿಸಲಾಗಿದೆ. ಮಧ್ಯದಲ್ಲಿ ದೊಡ್ಡ ಗಾತ್ರದ ಏರ್ ಇಂಟೇಕ್ಗಳನ್ನು ನೀಡಲಾಗಿದೆ. ಈ ಕಾಂಪ್ಯಾಕ್ಟ್ SUV ಸೈಡ್ನಲ್ಲಿ 16-ಇಂಚಿನ ಕ್ರಿಸ್ಟಲ್ ಕಟ್ ಡ್ಯುಯಲ್ ಟೋನ್ ಅಲಾಯ್ ವೀಲ್ಗಳನ್ನು ನೀಡಲಾಗಿದೆ. SUV ಫೀಲ್ ಹೆಚ್ಚಿಸಲು ಬ್ಲ್ಯಾಕ್ ಕ್ಲಾಡಿಂಗ್ಗಳನ್ನು ನೀಡಲಾಗಿದೆ. ಈ ಬ್ಲ್ಯಾಕ್ ಕ್ಲಾಡಿಂಗ್ಗಳನ್ನು ಎರಡು ವೀಲ್ ಆರ್ಕ್ ಹಾಗೂ ಡೋರ್ ಪ್ಯಾನೆಲ್ಗಳ ಬಳಿ ಕಾಣಬಹುದು. GT ಲೈನ್ ಮಾದರಿಯಾಗಿರುವ ಕಾರಣಕ್ಕೆ ಈ ಕಾರು ರೆಡ್ ಅಸೆಂಟ್ಗಳನ್ನು ಹೊಂದಿದೆ. ಇದರ ಜೊತೆಗೆ ಸೈಡ್ ಪ್ಯಾನಲ್ನಲ್ಲಿ ಬ್ಲಾಕ್ ಪಿಲ್ಲರ್, ಕ್ರೋಮ್ ಸ್ಟ್ರಿಪ್, ರೂಫ್ ರೇಲ್ಗಳನ್ನು ಹೊಂದಿರುವ ದೊಡ್ಡ ವಿಂಡೋಗಳನ್ನು ನೀಡಲಾಗಿದೆ. ಕಿಯಾ ಸೋನೆಟ್ ವಿಶಿಷ್ಟವಾದ ಸಿ ಪಿಲ್ಲರ್ ಅನ್ನು ಹೊಂದಿದೆ. ಈ ಪಿಲ್ಲರ್ ಗ್ಲೋಸಿ ಬ್ಲ್ಯಾಕ್ ಅಸೆಂಟ್ಗಳನ್ನು ಹೊಂದಿದೆ. ORVM-ಗಳು ಕಾರಿನ ಬಾಡಿ ಕಲರ್ ಅನ್ನು ಹೊಂದಿದ್ದರೆ ಸೈಡ್ ಪ್ರೊಫೈಲ್ ಪೂರ್ತಿಯಾಗಿ ಕ್ರೋಮ್ ಬಣ್ಣವನ್ನು ಹೊಂದಿದೆ. ಡೋರ್ ಹ್ಯಾಂಡಲ್ಗಳು ವಿಭಿನ್ನವಾದ ಕಲರ್ಗಳನ್ನು ಹೊಂದಿವೆ. ಕಿಯಾ ಸೋನೆಟ್ನ ಹಿಂಭಾಗದಲ್ಲಿ LED ಟೇಲ್ ಲೈಟ್ಗಳನ್ನು ನೀಡಲಾಗಿದೆ. ಬೂಟ್ಲಿಟ್ನ ಎಡಭಾಗದ ಟೇಲ್ ಲ್ಯಾಂಪ್ ಕೆಳಗೆ ಸೋನೆಟ್ ಅನ್ನು ಕಾಣಬಹುದು. ಯಾವ ಮಾದರಿ ಎಂಬುದನ್ನು ಬಲಭಾಗದಲ್ಲಿ ನೀಡಲಾಗಿದೆ. ಕಿಯಾ ಸೋನೆಟ್ ಹಿಂಭಾಗದಲ್ಲಿ ರೂಫ್ ಮೌಂಟೆಡ್ ಸ್ಪಾಯ್ಲರ್ ಜೊತೆಗೆ LED ಸ್ಟಾಪ್ ಲೈಟ್ ಅನ್ನು ಸಹ ಕಾಣಬಹುದು. ಹಿಂಭಾಗದ ಬಂಪರ್ ಪೂರ್ತಿಯಾಗಿ ಕಪ್ಪು ಬಣ್ಣವನ್ನು ಹೊಂದಿದೆ. ಇನ್ನು ಕಿಯಾ ಸೋನೆಟ್ನ ಇಂಟೀರಿಯರ್ ಕೂಡ ಆಕರ್ಷಕವಾಗಿದ್ದು ಇನ್ಫೋಟೈನ್ಮೆಂಟ್ ಸಿಸ್ಟಮ್, ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಹಾಗೂ ಡ್ಯಾಶ್ಬೋರ್ಡ್ಗಳನ್ನು ನೀಡಲಾಗಿದೆ. ಇವುಗಳು ಪ್ರೀಮಿಯಂ ಫೀಲ್ ಅನ್ನು ನೀಡುತ್ತವೆ. ಕಿಯಾ ಸೋನೆಟ್ ಫ್ಲಾಟ್ ಬಾಟಮ್ನ ಸೊಗಸಾದ 3 ಸ್ಪೋಕ್ ಸ್ಟಿಯರಿಂಗ್ ವೀಲ್ಗಳನ್ನು ಹೊಂದಿದೆ. ಈ ಸ್ಟಿಯರಿಂಗ್ ವೀಲ್ನಲ್ಲಿ ಸಿಲ್ವರ್ ಅಸೆಂಟ್ನಲ್ಲಿರುವ GT ಲೈನಿಂಗ್ ಬ್ಯಾಜ್ ಅನ್ನು ನೀಡಲಾಗಿದೆ. ಈ ಸ್ಟಿಯರಿಂಗ್ ವೀಲ್ ರೇನ್ ವೈಪರ್, ಟರ್ನ್ ಸಿಗ್ನಲ್ ಇಂಡಿಕೇಟರ್ ಹಾಗೂ ಹೆಡ್ಲ್ಯಾಂಪ್ನಂತಹ ಫೀಚರ್ಗಳನ್ನು ಕಂಟ್ರೋಲ್ ಮಾಡುತ್ತದೆ. ಇದರ ಜೊತೆಗೆ ಡ್ರೈವರ್ ಸುಲಭವಾಗಿ ತಲುಪಬಲ್ಲ ಬಟನ್ಗಳನ್ನು ನೀಡಲಾಗಿದೆ. ಈ ಬಟನ್ಗಳು ಆಡಿಯೋ, ಕಾಲ್ ಹಾಗೂ ವಾಲ್ಯೂಮ್ ರಾಕರ್ ಸೇರಿದಂತೆ ಸೋನೆಟ್ನಲ್ಲಿರುವ ಹಲವಾರು ಫಂಕ್ಷನ್ಗಳನ್ನು ಕಂಟ್ರೋಲ್ ಮಾಡುತ್ತವೆ. ಕ್ರೂಸ್ ಕಂಟ್ರೋಲ್ ಹಾಗೂ ಟಾಗಲ್ಗಳಂತಹ ಇತರ ಸಹಾಯಕ ಫೀಚರ್ಗಳನ್ನು ಸಹ ಈ ಬಟನ್ ಕಂಟ್ರೋಲ್ ಮಾಡುತ್ತದೆ. ಕಿಯಾ ಸೋನೆಟ್ ಡಿಜಿಟಲ್ ಸ್ಪೀಡೋಮೀಟರ್ ಜೊತೆಗೆ ಮಧ್ಯದಲ್ಲಿ 4.2-ಇಂಚಿನ ಡಿಜಿಟಲ್ ಡಿಸ್ಪ್ಲೇಯನ್ನು ಹೊಂದಿದೆ. ಕನ್ಸೋಲ್ನ ಎರಡು ತುದಿಗಳಲ್ಲಿ ಟ್ಯಾಚೋಮೀಟರ್, ಫ್ಯೂಯಲ್ ಹಾಗೂ ಟೆಂಪರೇಚರ್ ಡಯಲ್ಗಳಿವೆ. ಕಿಯಾ ಸೋನೆಟ್ 10.2-ಇಂಚಿನ ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಅನ್ನು ಹೊಂದಿದೆ. ಈ ಸಿಸ್ಟಮ್ ಬ್ಲೂಟೂತ್, ಆಂಡ್ರಾಯ್ಡ್ ಆಟೋ, ಆಪಲ್ ಕಾರ್ಪ್ಲೇ ಹಾಗೂ ಕಂಪನಿಯ ಯುವೋ ಕನೆಕ್ಟೆಡ್ ಟೆಕ್ನಾಲಜಿ ಮೂಲಕ ಆಡಿಯೋ, ನ್ಯಾವಿಗೇಷನ್, ಸ್ಮಾರ್ಟ್ಫೋನ್ ಕನೆಕ್ಟಿವಿಟಿ ಸೇರಿದಂತೆ ಹಲವಾರು ಫೀಚರ್ಗಳನ್ನು ಹೊಂದಿದೆ. ಕಿಯಾ ಸೋನೆಟ್ನಲ್ಲಿ ಸ್ನೋ, ಮಡ್, ಸ್ಯಾಂಡ್ ಎಂಬ 3 ರೀತಿಯ ಟ್ರಾಕ್ಷನ್ ಮೋಡ್ ಹಾಗೂ ನಾರ್ಮಲ್, ಇಕೋ, ಸ್ಪೋರ್ಟ್ ಎಂಬ 3 ರೈಡಿಂಗ್ ಮೋಡ್ಗಳನ್ನು ನೀಡಲಾಗಿದೆ. ಇದರ ಜೊತೆಗೆ ವೈರ್ಲೆಸ್ ಚಾರ್ಜಿಂಗ್ ಪ್ಯಾಡ್, USB ಪೋರ್ಟ್ ಹಾಗೂ 12-ವೋಲ್ಟ್ನ ಸಾಕೆಟ್ಗಳನ್ನು ನೀಡಲಾಗಿದೆ. ಕಿಯಾ ಸೋನೆಟ್ನ ಮಾದರಿಗಳ ಬಗ್ಗೆ ಹೇಳುವುದಾದರೆ, ಕಿಯಾ ಸೋನೆಟ್ ಕಾರನ್ನು ಟೆಕ್ ಲೈನ್ ಹಾಗೂ GT ಲೈನ್ ಎಂಬ ಎರಡು ಮಾದರಿಗಳಲ್ಲಿ ಹಾಗೂ STE, STK, STK ಪ್ಲಸ್, STX, STX ಪ್ಲಸ್ ಹಾಗೂ GTX ಪ್ಲಸ್ ಎಂಬ 6 ಮಾದರಿಗಳಲ್ಲಿ ಮಾರಾಟ ಮಾಡಲಾಗುವುದು. ಸುರಕ್ಷತೆಗಾಗಿ ಕಿಯಾ ಸೋನೆಟ್ನಲ್ಲಿ 6 ಏರ್ ಬ್ಯಾಗ್, EBD ಹೊಂದಿರುವ ABS, ವೆಹಿಕಲ್ ಸ್ಟೆಬಿಲಿಟಿ ಮ್ಯಾನೇಜ್ಮೆಂಟ್, ಎಲೆಕ್ಟ್ರಾನಿಕ್ ಸ್ಟೆಬಿಲಿಟಿ ಕಂಟ್ರೋಲ್, ಬ್ರೇಕ್ ಅಸಿಸ್ಟ್, ಎಮರ್ಜೆನ್ಸಿ ಸ್ಟಾಪ್ ಸಿಗ್ನಲ್, ಇಂಪ್ಯಾಕ್ಟ್ ಸೆನ್ಸಿಂಗ್ ಆಟೋ ಡೋರ್ ಅನ್ಲಾಕ್, ಸ್ಪೀಡ್ ಸೆನ್ಸಿಂಗ್ ಆಟೋ ಡೋರ್ ಲಾಕ್, ಮುಂಭಾಗ ಹಾಗೂ ಹಿಂಭಾಗದಲ್ಲಿ ಪಾರ್ಕಿಂಗ್ ಸೆನ್ಸರ್, ರೇರ್ ವ್ಯೂ ಪಾರ್ಕಿಂಗ್ ಕ್ಯಾಮರಾ, ಐಸೋಫಿಕ್ಸ್ ಚೈಲ್ಡ್ ಸೀಟ್ ಆಂಕರ್ಗಳನ್ನು ನೀಡಲಾಗಿದೆ. ಇನ್ನು ಕಿಯಾ ಸೋನೆಟ್ನ ಇಂಜಿನ್ ಹಾಗೂ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳುವುದಾದರೆ, ಕಿಯಾ ಸೋನೆಟ್ ಕಾರನ್ನು 1.2-ಲೀಟರಿನ ನ್ಯಾಚುರಲಿ ಆಸ್ಪಿರೇಟೆಡ್ ಪೆಟ್ರೋಲ್ ಇಂಜಿನ್, 1.0-ಲೀಟರಿನ 3 ಸಿಲಿಂಡರಿನ TGDI ಪೆಟ್ರೋಲ್ ಇಂಜಿನ್ ಹಾಗೂ 1.5-ಲೀಟರಿನ CRD ಡೀಸೆಲ್ ಇಂಜಿನ್ ಎಂಬ 3 ಇಂಜಿನ್ ಆಯ್ಕೆಗಳಲ್ಲಿ ಮಾರಾಟ ಮಾಡಲಾಗುವುದು. ನಾವು
1.1 liter ಟರ್ಬೋ ಪೆಟ್ರೋಲ್ ಇಂಜಿನ್ ಹಾಗೂ 1.5 liter ಡೀಸೆಲ್ ಇಂಜಿನ್ ಹೊಂದಿರುವ GTX ಪ್ಲಸ್ ಟಾಪ್ ಎಂಡ್ ಮಾದರಿಯನ್ನು ಡ್ರೈವ್ ಮಾಡಿದೆವು. 1.5 liter CRD ಡೀಸೆಲ್ ಇಂಜಿನ್ 115 BHP ಪವರ್ ಹಾಗೂ 250 Nm ಟಾರ್ ಉತ್ಪಾದಿಸುತ್ತದೆ. ಈ ಇಂಜಿನ್ ನಲ್ಲಿ 6 ಸ್ಪೀಡಿನ ಆಟೋಮೆಟಿಕ್ ಗೇರ್ ಬಾಕ್ಸ್ ಜೋಡಿಸಲಾಗಿದೆ. ನಾವು ಈ SUVಯನ್ನು ಕೆಲ ಅವಧಿಗೆ ಡ್ರೈವ್ ಮಾಡಿದರೂ ಸಹ ಈ SUVಯು ನಮ್ಮನ್ನು ಆಕರ್ಷಿಸಿತು. ನಯವಾಗಿರುವ ಡೀಸೆಲ್ ಇಂಜಿನ್ ಯಾವುದೇ ವಿಳಂಬ ಮಾಡದೆ ಹೆಚ್ಚಿನ ಪವರ್ ಅನ್ನು ನೀಡುತ್ತದೆ. ಈ ಇಂಜಿನ್ 1250 RPM ನಷ್ಟು ಕಡಿಮೆ ಪ್ರಮಾಣದ ಪವರ್ ಅನ್ನು ಉತ್ಪಾದಿಸುತ್ತದೆ. ಈ ಇಂಜಿನ್ ಹೆದ್ದಾರಿಯಲ್ಲಿ ಹೆಚ್ಚಿನ ಪ್ರಮಾಣದ ಮೈಲೇಜ್ ಅನ್ನು ನೀಡುತ್ತದೆ. ಸ್ಮೂತ್ ಆಗಿರುವ ಕಾರಣಕ್ಕೆ ಈ ಗೇರ್ ಬಾಕ್ಸ್ ಬಳಸಲು ಸುಲಭವಾಗಿದೆ. ನಾವು ಡೀಸೆಲ್ ಇಂಜಿನ್ ಮಾತ್ರವಲ್ಲದೆ 1.0 liter 3 ಸಿಲಿಂಡರ್ನ TGTI ಪೆಟ್ರೋಲ್ ಇಂಜಿನ್ ಹೊಂದಿರುವ ಸೋನೆಟ್ ಕಾರ್ ಅನ್ನು ಸಹ ಡ್ರೈವ್ ಮಾಡಿದ್ದೆವು. ಈ ಟರ್ಬೋ ಪೆಟ್ರೋಲ್ ಇಂಜಿನ್ 120 BHP ಪವರ್ ಹಾಗೂ 172 Nm ಟಾರ್ ಉತ್ಪಾದಿಸುತ್ತದೆ. ಈ ಇಂಜಿನ್ ನಲ್ಲಿ ಕಂಪನಿಯ IMT ಗೇರ್ ಬಾಕ್ಸ್ ಜೋಡಿಸಲಾಗಿದೆ. ಈ ಟರ್ಬೋ ಪೆಟ್ರೋಲ್ ಇಂಜಿನ್ ಹೆಚ್ಚಿನ ಪರ್ಫಾರ್ಮೆನ್ಸ್ ನೀಡುತ್ತದೆ. ಈ ಇಂಜಿನ್ ವೇಗವಾಗಿ ಪವರ್ ಉತ್ಪಾದಿಸುತ್ತದೆ. 5500 RPM ತಲುಪಿದ ನಂತರ ಈ ಇಂಜಿನ್ ಸ್ವಲ್ಪ ಪ್ರಮಾಣದ ಪ್ರಯಾಸವನ್ನು ಪಡುತ್ತದೆ. 2 pedal ಕಾನ್ಫಿಗರೇಷನ್ ಹೊಂದಿರುವ ಈ IMT ಗೇರ್ ಬಾಕ್ಸ್ ಕಾರಿಗೆ ಸ್ಪೋರ್ಟಿ ಫೀಲ್ ಅನ್ನು ನೀಡುತ್ತದೆ. ಈ ಕಾರಿನಲ್ಲಿರುವ ಗೇರ್ ಲಿವರ್ ಮೂಲಕ ಗೇರ್ಗಳನ್ನು ಯಾವುದೇ ತೊಂದರೆ ಇಲ್ಲದೆ ಸುಲಭವಾಗಿ ಬದಲಿಸಬಹುದು. ಕಿಯಾ ಸೋನೆಟ್ನ ಈ 2 ಮಾದರಿಗಳು ನಗರದೊಳಗೆ ಲಘು ಸ್ಟಿಯರಿಂಗ್ ವೀಲ್ ನೀಡಿದರೆ ಹೈವೇಗಳಲ್ಲಿ ಹೆಚ್ಚಿನ ಪ್ರಮಾಣದ ರೆಸ್ಪಾನ್ಸ್ ಅನ್ನು ನೀಡುತ್ತವೆ. ಹೆಚ್ಚಿನ ರೆಸ್ಪಾನ್ಸ್ ನೀಡುವ ಮೂಲಕ ಎಲ್ಲ ಡೈರೆಕ್ಷನ್ ಗಳಲ್ಲಿ ಸುಲಭವಾಗಿ ಹೊಂದಿಕೊಳ್ಳುತ್ತದೆ. ಸೋನೆಟ್ SUVಯ ಸ್ಪೋರ್ಟಿ ಥೀಮ್ಗೆ ಹೊಂದಿಕೊಳ್ಳಲು ಈ SUVಯಲ್ಲಿ ಗಟ್ಟಿಯಾದ ಸಸ್ಪೆನ್ಷನ್ ಅನ್ನು ನೀಡಲಾಗಿದೆ. ಈ SUVಯಲ್ಲಿರುವ ಬಾಡಿ ರೋಲ್ ಫನ್ ಟು ಡ್ರೈವ್ ಅನುಭವವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ಬ್ರೇಕಿಂಗ್ ಗಳಿಗಾಗಿ ಕಿಯಾ ಸೋನೆಟ್ನ ಮುಂಭಾಗದ ವೀಲ್ ಗಳಲ್ಲಿ ಡಿಸ್ ಬ್ರೇಕ್ ಗಳನ್ನು ನೀಡಲಾಗಿದೆ. ಈ ಬ್ರೇಕ್ ಗಳು ಸೋನೆಟ್ SUVಯನ್ನು ಸುಲಭವಾಗಿ ನಿಲ್ಲಿಸಲು ನೆರವಾಗುತ್ತವೆ. ಒಟ್ಟಾರೆಯಾಗಿ ಕಿಯಾ ಸೋನೆಟ್ SUVಯು ಅತ್ಯುತ್ತಮವಾದ ಮೊದಲ ಆಕರ್ಷಣೆಯನ್ನು ಸೃಷ್ಟಿಸುತ್ತದೆ. ಈ SUVಯು ಅತ್ಯಂತ ಸ್ಟೈಲಿಶ್ ಆಗಿದ್ದು ಪ್ರೀಮಿಯಂ ಫೀಲ್ ಅನ್ನು ನೀಡುತ್ತದೆ, ಜೊತೆಗೆ ಆತ್ಮವಿಶ್ವಾಸದ ಡ್ರೈವ್ ಅನ್ನು ಸಹ ನೀಡುತ್ತದೆ. ಫನ್ ಟು ಡ್ರೈವ್ ಸ್ಪೋರ್ಟಿ SUV ಮಾದರಿಯಾಗಿರುವ ಈ ಹೊಸ SUVಯು ಹಲವಾರು ಫೀಚರ್ ಹಾಗೂ ಟೆಕ್ನಾಲಜಿಯೊಂದಿಗೆ ಆರಾಮದಾಯಕವಾದ ಹಾಗೂ ಸುರಕ್ಷಿತವಾದ ಚಾಲನಾ ಅನುಭವವನ್ನು ನೀಡುತ್ತದೆ.